ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ಪರಿಸ್ಥಿತಿಯ ವ್ಯಂಗ್ಯ ಅಂದರೆ ಇದಕ್ಕೆ ಇರಬೇಕು ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣ ಅನ್ನಭಾಗ್ಯ ಯೋಜನೆಯನ್ನು ಘೋಷಿಸಿತು ಒಂದು ರೂಪಾಯಿಗೆ ಒಂದು ಕೆ ಜಿ ಅಕ್ಕಿ ಕೊಡ್ತೀವಿ ಇದರಿಂದ ಬಡವರ ಭಾಗ್ಯದ ಬಾಗಿಲು ತೆರೆಯುತ್ತೆ ಅಂತಂದರು ಅದಕ್ಕೆ ವಿರೋಧಗಳು ಬಂದರೂ ಕೂಡ ಒಂದು ಅರ್ಥದಲ್ಲಿ ಬಡವರ ಪರವಾಗಿದ್ದಂಥ ಯೋಜನೆ ಅದು ಆದರೆ ಆ ಯೋಜನೆಯಲ್ಲಿ ಅಕ್ಕಿಯ ಮೂಟೆಗಳನ್ನು ಹೊರುವ ಹಮಾಲರ ಪರಿಸ್ಥಿತಿ ಹೇಗಿದೆ ಅಂದರೆ ಅವರು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕಾದಂತಹ ಸ್ಥಿತಿ ಬಂತು ಕಾರ್ಮಿಕ ಇಲಾಖೆಯಿಂದ ಕೊನೆ ಪಕ್ಷ ತಮಗೆ ಬರಬೇಕಾದ ಸವಲತ್ತುಗಳನ್ನಾದರೂ ಕೊಡಿ ಅನ್ನುವಂಥ ಬೇಡಿಕೆಯನ್ನು ಅವರಿಟ್ಟಿದ್ದಾರೆ ಅದು ಗೊತ್ತಿಲ್ಲ ಇದುವರೆಗೂ ಹಮಾಲಿಗಳಿಗೆ ಪಿ ಎಫ್ ಕೊಡಬೇಕು ಇ ಎಸ್ ಐ ಕೊಡಬೇಕು ಅನ್ನುವಂಥ ಯೋಜನೆನೇ ಬಂದ ಹಾಗೆ ಕಾಣಿಸ್ತಾ ಇಲ್ಲ ಯೋಚನೆನೇ ಬಂದ ಹಾಗೆ ಕಾಣಿಸ್ತಾ ಇಲ್ಲ ಸರ್ಕಾರಕ್ಕೆ ಈ ರೀತಿಯಾಗಿ ಹಗಲು ರಾತ್ರಿ ಕ್ವಿಂಟಲ್ ಗಟ್ಟಲೆ ಮೂಟೆಗಳನ್ನು ಹೊರುವ ಹಮಾಲಿ ಅರೆಹೊಟ್ಟೆಯಲ್ಲಿ ಮಲಗುವ ಸ್ಥಿತಿಯಲ್ಲಿದ್ದಾನೆ ಅಂದರೆ ನಿಜಕ್ಕೂ ನಂಬಲೇಬೇಕು ಆಟಗಳಲ್ಲಿ ವೇಟ್ ಲಿಫ್ಟಿಂಗ್ ಮಾಡೋರಿಗೆ ದೊಡ್ಡ ಮಟ್ಟದಲ್ಲಿ ಸನ್ಮಾನಗಳು ಸಿಗುತ್ತೆ ಎಲ್ಲವೂ ಆಗುತ್ತೆ ಆದರೆ ಹೊಟ್ಟೆಪಾಡಿಗಾಗಿ ಕ್ವಿಂಟಲ್ ಗಟ್ಟಲೆ ಅಕ್ಕಿಯ ಮೂಟೆಗಳನ್ನು ಹೊರುವ ಕಾರ್ಮಿಕ ಮಾತ್ರ ತನಗೆ ಸಿಗಬೇಕಾದ ಸವಲತ್ತುಗಳನ್ನು ಬೇಡಿಕೊಂಡು ಈ ರೀತಿಯಾಗಿ ಪ್ರತಿಭಟನೆ ಮಾಡೋ ಸ್ಥಿತಿಯಲ್ಲಿದ್ದಾನೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ವಾಸು ಇದ್ದಾರೆ ಕಾರ್ಮಿಕ ಮುಖಂಡರು ವಾಸು ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಗುಲ್ಬರ್ಗಾದ ಸ್ಟುಡಿಯೋದಿಂದ ಸ್ವತಃ ಒಬ್ಬ ಕೂಲಿ ಕಾರ್ಮಿಕ ಚಂದ್ರಕಾಂತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರಕಾಂತ್ ಅವರೇ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ ಸರ್ ನಮಸ್ಕಾರ ಮೊದಲಿಗೆ ಚಂದ್ರಕಾಂತ್ ನಿಮ್ಮನ್ನೇ ನಾನು ಪ್ರಶ್ನೆ ಕೇಳ್ತೀನಿ ಹಲೋ ನಿಮ್ಮ ಸದ್ಯದ ಸ್ಥಿತಿ ಹೇಗಿದೆ ದಿನಕ್ಕೆ ಎಷ್ಟು ತಾಸು ಕೆಲಸ ಮಾಡ್ತೀರಿ ನೀವು ಎಷ್ಟು ಮೂಟೆಗಳನ್ನ ಹೊರ್ತೀರಿ ಎಷ್ಟು ಭಾರ ಹೊರ್ತೀರಿ ಮತ್ತು ಅದಕ್ಕೆ ನಿಮಗೆ ಪ್ರತಿಫಲ ಏನ್ ಸಿಗುತ್ತೆ ಸರ ಮೊಟ್ಟೆ ಒಂದ್ ರೂಪಾಯಿ ಐವತ್ತು ಪೈಸಾ ಕೊಡ್ತಿದಾರೆ ನಾವು ನೂರ ಚಲೋ ನೂರ ಐವತ್ತು ರೂಪಾಯಿ ಕೂಲಿ ಅಷ್ಟೇ ಬಿಡುತ್ತೆ ಸರ್ ಗೌಂಡರ್ ಕಾಯಿ ಹೋಗಾಗ ಲೇಡೀಸ್ ಕಿ ಹತ್ತಾಗಿ ಸರ್ ನಾವು ಕೂಲಿ ಮಾಡೋ ಕಾರ್ಮಿಕರದು ಎಸ್ ಸರ್ ಒಂದು ಒಂದುವರೆ ರೂಪಾಯಿ ಒಂದು ಮೂಟೆ ಸರ್ಕಾರದಿಂದ ಆಸ್ಪತ್ರೆಯ ವ್ಯವಸ್ಥೆ ಆಗಿರಬಹುದು ಇ ಐ ಪಿ ಎಫ್ ಆ ರೀತಿಯಾದಂತಹ ಸವಲತ್ತುಗಳು ಏನಾದ್ರು ಸಿಕ್ತವ ನಿಮ್ಗೆ ಒಂದು ದಿನಗೂಲಿಯನ್ನ ಬಿಟ್ರೆ ಸರ್ ಸವಲತ್ತಂತೂ ಯಾವ ಇಲ್ಲ ಎಲ್ಲಾರ್ದು ಎಲ್ಲಾರು ಬೆದರಿಕೆ ಹಾಕ್ತಾ ಇದರ ನೀವು ಮಾಡ್ತೀರಾ ಮಾಡಿ ಇಲ್ಲ ನಡೆಯ ಒಂದ್ ರೂಪಾಯಿ ಐವತ್ತು ಪೈಸಕ್ ಒಂದ್ ಮುಟ್ಟೆ ಹೊರತೆ ಸರ್ ಒಂದ್ ಮನ್ಸಿಗೆ ಎಷ್ಟು ಹೊರಲಕ್ ಆಗ್ತದೆ ಸರ್ ಒಂದ್ ನೂರ ಐವತ್ ಹೊರಬೇಕಾದ್ರೆ ದಣಿಕೆ ಆಗಿ ಹೋಗತೇವ ಸರ ಸಹಜವಾಗಿ ಅದರ್ಲಿಂದ ಎಷ್ಟು ನಾವು ಇದು ಮಾಡ್ತಿವಿ ಸರ್ ಒಂದು ಸವಲತ್ತು ಇಲ್ಲ ಒಂದ್ ರೇಷನ್ ಕಾರ್ಡ್ ಇಲ್ಲ ಒಂದ್ ಯಾವ್ದು ಇದನ್ನೇ ಇಲ್ಲ ಸರ್ ಕೇಳಕ್ ಹೋದ್ರೆ ನೀವ್ ಏನ್ ಮಾಡ್ತೀರಿ ನೀವು ಕೂಲಿ ಮಾಡ್ತಿರ ತಗೋತಿರ್ತಾರ ಸರ್ ದಿನಸಿ ನೂರ ನೂರ ಐವತ್ ಎರಡ್ ನೂರ ಕೂಲಿ ಬಿಡ್ಬೇಕ್ರೆ ಮಿನಿಮಮ್ ರಗಡಾಗಿ ಹೋಗ್ತದೆ ಸರ್ ಅಂದರೆ ನೀವು ಹೇಳುವಂಥದ್ದು ಎಲ್ಲರ ಮನೆಗಳಿಗೂ ನೀವು ಅಕ್ಕಿ ತಲುಪಿಸ್ತೀರಿ ಆದರೆ ನಿಮಗೆ ಅಕ್ಕಿ ಅಕ್ಕಿ ಸಿಕ್ಕು ನೀವು ಹೊಟ್ಟೆ ತುಂಬ ಊಟ ಮಾಡೋದೇ ಕಷ್ಟ ಆಗಿದೆ ಅಂತ ಆ ನಮಗೆ ಅಕ್ಕಿ ಸಿಗ್ತಾ ಇಲ್ಲ ಸರ್ ಇಡೀ ತಾಲೂಕಕ್ಕೆ ಅಕ್ಕಿ ಮುಟ್ಟೆ ಹೊತ್ತು ಹಾಕೋರು ನಾವು ಸರ ಎಸ್ ಚಂದ್ರಕಾಂತ್ ನಮ್ಮ ಜೊತೆ ಸಂಪರ್ಕದಲ್ಲಿ ರೀ ಮಾತಾಡ್ತೀನಿ ಇಂಥದ್ದೊಂದು ಪರಿಸ್ಥಿತಿ ಕೂಲಿ ಕಾರ್ಮಿಕರದ್ದು ಇವ್ರು ನೋಡಿ ಮೂವತ್ತು ವರ್ಷದಿಂದ ಈ ಪಡಿತರ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಏನು ಅನ್ನಭಾಗ್ಯ ಯೋಜನೆ ಬಂದ ಮೇಲೆ ಆದರೆ ಈ ಯೋಜನೆ ಬಂದ ಸಂದರ್ಭದಲ್ಲಿ ಸರ್ಕಾರ ಏನು ಆಲೋಚನೆ ಮಾಡಬೇಕು ಇದು ಯಾವ ರೀತಿಲಿ ಇದು ಆಪರೇಟ್ ಆಗ್ತದೆ ಕೆಳಗಡೆ ಅವರಿಗೆ ರೇಷನ್ ಅಂಗಡಿ ಮಾಲೀಕರು ಕಾಣ್ತಾ ಇದ್ದಾರೆ ಮತ್ತು ರೈಸ್ ಮಿಲ್ ಮಾಲೀಕರು ಕಾಣ್ತಾ ಇದ್ದಾರೆ ಮೊನ್ನೆ ನೀವು ಗಮನಿಸಿದ್ರೆ ರೈಸ್ ಮಿಲ್ ಮಾಲೀಕರಿಗೆ ಐದು ಲಕ್ಷ ಟನ್ ಲವಿಯನ್ನು ಸಂಗ್ರಹಿಸ್ತೀವಿ ಅಂತ ಸರ್ಕಾರ ಹೇಳ್ತು ಆ ರೈಸ್ ಮಿಲ್ ಮಾಲೀಕರ ಸಂಘದ ಅಧ್ಯಕ್ಷರು ಒಬ್ರು ಆಡಳಿತ ಪಕ್ಷದ ಶಾಸಕರು ಅವ್ರು ಹೇಳಿ ಧಮಕಿ ಹಾಕಿದ್ರು ಮೂರನೇ ದಿನಕ್ಕೆ ಸರ್ಕಾರ ಅವ್ರಿಗೆ ಬಾಗಿ ಎರಡೂವರೆ ಲಕ್ಷ ಟನ್ ಲವಿ ಟಾರ್ಗೆಟ್ನ ಇಳಿಸ್ಬಿಡ್ತು ಮಾಫಿ ಮಾಡ್ಬಿಡ್ತು ಒಂದೇ ಸರಿಗೆ ಮಾಡಲಿಲ್ಲ ಆ ರೈಸ್ ಮಿಲ್ ಮಾಲೀಕರಿಗೂ ಅವ್ರದ್ದೇ ಕಷ್ಟ ಇದೆ ರೇಷನ್ ಅಂಗಡಿ ಮಾಲೀಕರು ಅವರು ಹೇಳಿದ್ರು ನಾವಿಲ್ಲಾಂದರೆ ನಾವು ಇದಕ್ಕೆ ಕೆಲಸ ಬಂದ್ ಮಾಡ್ತೀವಿ ಅಂತ ಅವರಿಗೆ ಕಮಿಷನ್ ಜಾಸ್ತಿ ಮಾಡಿದ್ರು ಇದ್ದಂಥವ್ರಿಗೆ ಟ್ರಾನ್ಸ್ಪೋರ್ಟ್ ಅಲೋವೆನ್ಸ್ ಕೊಡ್ತಿರಲಿಲ್ಲ ಅದನ್ನು ಕೊಟ್ಟರು ಆದರೆ ಯಾಕೆ ಹಮಾಲ್ರ ಬಗ್ಗೆ ಇದನ್ನು ಅಂದರೆ ಯಾರು ಉಳ್ಳವರಿದ್ದಾರೆ ಅವರು ಈ ಆಳುವ ಜನರ ಜೊತೆಗೆ ತಾವು ಇನ್ನಷ್ಟು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿದೆ ಅಂದ್ರೆ ಈ ಹಮಾಲರ ಕಣ್ಣೆದುರಿಗೆ ಒಂದು ಕಡೆ ರೈಸ್ ಮಿಲ್ ಮಾಲೀಕರಿಗೂ ಅವರ ಬೇಡಿಕೆಗಳು ನಡೀತದೆ ಇದೇ ಮೂರು ತಿಂಗಳಲ್ಲಿ ಆದ್ರೆ ಈ ಮೂರು ತಿಂಗಳಲ್ಲಿ ಈ ಡಿಮ್ಯಾಂಡ್ಸ್ ಬರ್ಲಿಕ್ಕೆ ಮುಂಚೆನೆ ಹೊಸ ಸರ್ಕಾರ ಬಂದ್ಮೇಲೆ ಜುಲೈ ಹದಿನಾಲ್ಕನೇ ತಾರೀಕು ಬೆಂಗಳೂರಿನ ಬನಪ್ಪ ಪಾರ್ಕ್ ನಲ್ಲಿ ಸಾವಿರಾರು ಜನ ಸೇರಿ ಮನವಿ ಕೊಟ್ಟಿದೀವಿ ಸ್ವತಃ ದಿನೇಶ್ ಗುಂಡೂರಾವ್ ಬಂದು ಸ್ವೀಕರಿಸಿದ್ದಾರೆ ಆಗಸ್ಟ್ ಮೂವತ್ತನೇ ತಾರೀಕು ಅನ್ನಭಾಗ್ಯ ಹಮಾಲಿ ಕಾರ್ಮಿಕರು ಮಾತ್ರವೇ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಫ್ರೀಡಂ ಪಾರ್ಕ್ ಗೆ ಬಂದು ಇವರೇ ಮನವಿ ಸ್ವೀಕರಿಸಿದ್ದಾರೆ ಸೆಪ್ಟೆಂಬರ್ ಮೂರಕ್ಕೆ ತಮ್ಮ ಕಚೇರಿಯಲ್ಲಿ ಸಭೆ ಮಾಡ್ತಾರೆ ಅದರಲ್ಲಿ ಅವರು ಎಲ್ಲವನ್ನೂ ಮಾಡ್ತೀವಿ ಅನ್ನುವಂತ ಆಶ್ವಾಸನೆ ಕೊಡ್ತಾರೆ ಇವತ್ತು ನಾವು ಜನವರಿ ಆರನೇ ತಾರೀಕು ಒಂದು ಖಾಸಗಿ ಕಂಪನಿ ಇ ಎಸ್ಐ ಪಿ ಎಫ್ ಕೊಡದೇ ಇದ್ರೆ ಸರ್ಕಾರ ಅದರ ಮೇಲೆ ಕ್ರಮ ಕೈಗೊಳ್ಳುತ್ತೆ ವಿರುದ್ಧ ಕ್ರಿಮಿನಲ್ ಪ್ರಕರಣ ಕೂಡ ದಾಖಲಿಸಬಹುದು ಸರ್ಕಾರದ ಒಂದು ಯೋಜನೆಗೆ ದುಡಿತಿದ್ದವರಿಗೆ ಇ ಎಸ್ಐನು ಇಲ್ಲ ಪಿ ಎಫ್ ಇಲ್ಲ ಅವರು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಸರ್ಕಾರದಿಂದ ಅವ್ರಿಗೆ ಒಂದು ಸಹಾಯ ಸಿಗೋದಿಲ್ಲ ಅಂದ್ರೆ ಯಾಕೆ ಇಂಥದ್ದೊಂದು ಪರಿಸ್ಥಿತಿ ಇದರ ಬಗ್ಗೆ ಕಾರ್ಮಿಕ ಇಲಾಖೆ ಏನು ಮಾತಾಡೋದಿಲ್ವಾ ಇಲ್ಲ ಇವತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಆಯುಕ್ತರಾಗಿರುವಂತವರು ಹರ್ಷಗುಪ್ತ ಅವರು ಇಲ್ಲಿಗೆ ಬರ್ಲಿಕ್ಕೆ ಮುಂಚೆ ಅವರು ಕಾರ್ಮಿಕ ಇಲಾಖೆ ಆಯುಕ್ತರಾಗಿದ್ದರು ಕಾರ್ಮಿಕ ಇಲಾಖೆಯಲ್ಲಿ ಒಂದೆರಡು ಒಳ್ಳೆ ಕೆಲಸವನ್ನು ಅವರು ಮಾಡಿದ್ದಾರೆ ಅವರು ಗುತ್ತಿಗೆ ಕಾರ್ಮಿಕರಿಗೆ ಈ ದೇಶದಲ್ಲಿ ಎಲ್ಲೂ ಇಲ್ಲದೇ ಇದ್ದಂಥ ಸರ್ವಿಸ್ ವೇಟೇಜ್ ಒಂದು ಇದು ಬರುವಂಥ ಪ್ರೊಸೀಡಿಂಗ್ಸ್ ಅವರೇ ಶುರು ಮಾಡಿದ್ರು ಇವತ್ತಿನವರೆಗೂ ಗುತ್ತಿಗೆ ಕಾರ್ಮಿಕರಿಗೆ ಸರ್ವಿಸ್ ವೇಟೇಜ್ ಸಿಕ್ಕಿಲ್ಲ ಆ ಮಾತು ಬೇರೆ ಆದರೆ ಯಾಕೆ ಇದು ಕಾಣೋದಿಲ್ಲ ಇದರೊಳಗಡೆ ಒಬ್ಬ ಮಾಲೀಕನನ್ನು ಇಟ್ಕೊಂಡಿರಬೇಕು ನಾವು ಒಂದು ಕೇಸ್ ಮಾಡೋಕ್ಕೆ ರಜಗುಪ್ತ ಅವರು ನಮ್ಗೆ ಸ್ವತಃ ಹೇಳಿದ್ರು ಕೇಸ್ ಮಾಡ್ಕೊಳ್ಳಿ ನಾವು ಕೊಡೋಂಥ ಎಲ್ಲ ಆದೇಶ ಕೊಟ್ಟಿದ್ದೀವಿ ಏನೂ ಆಗಿಲ್ಲ ಅಂದರೆ ನಾವೇನು ಮಾಡೋಣ ಅಂತ ಅಸಹಾಯಕತೆಯನ್ನು ಆಯುಕ್ತರು ಹೇಳಿದ್ರು ನಾವು ಹೇಳಿದ್ರು ಯಾರ ಮೇಲೆ ಕೇಸ್ ಮಾಡೋಣ ನಮಗೆ ಇಬ್ಬರು ಮಾಲೀಕರಿದ್ದರು ಎಫ್ ಸಿ ಐನಿಂದ ಗೋಡೌನ್ಗೆ ಸರಬರಾಜು ಮಾಡುವಂಥ ಒಬ್ಬ ಗುತ್ತಿಗೆದಾರೋ ಅಲ್ಲಿಂದ ರೇಷನ್ ಅಂಗಡಿ ತೆಗೆದುಕೊಂಡು ಸಡನ್ನಾಗಿ ಇದ್ದಕ್ಕಿದ್ದಾಗೆ ಒಂದು ಸರಿ ಹಿಂದಿನ ಬಿ ಜೆ ಪಿ ಸರ್ಕಾರ ಆದರೆ ಒಬ್ಬ ಕಂಟ್ರಾಕ್ಟ್ರನ್ನ ಕಿತ್ತಾಗ್ತು ಎಲ್ಲ ಇವರು ರೇಷನ್ ಅಂಗಡಿ ಮಾಲೀಕರು ಬಂದು ನೀವು ದುಡ್ಡು ಕೊಟ್ಟು ತೆಗೆದುಕೊಂಡು ಹೋಗಿ ಅಂದರು ಇಪ್ಪತ್ತೈದು ಜನ ಕಾರ್ಮಿಕರಿಗೆ ಎಂಬತ್ತು ಜನ ಮಾಲೀಕರಾಗ್ಬಿಟ್ರು ಈಗ ಈ ಸರ್ಕಾರ ಬಂತು ಇದು ಎಫ್ ಸಿ ಐನಿಂದ ಬರ್ತಾ ಇದ್ದಕ್ಕೆ ಒಂದು ಕಾಂಟ್ರಾಕ್ಟ್ರು ಇದ್ದರು ಇವತ್ತು ಒಂದೊಂದು ತಿಂಗಳು ಒಬ್ಬೊಬ್ಬರನ್ನ ರೈಸ್ ಮಿಲ್ ಮಾಲೀಕರು ಅವರಿವರು ಟೆಂಡರ್ ಹಾಕಿ ಅವರು ಸರಬರಾಜು ಮಾಡ್ತಿದ್ದಾರೆ ಒಬ್ಬ ಮಾಲೀಕನೇ ಇಲ್ಲ ಅಲ್ಲಿ ಆದರೆ ಪ್ರಿನ್ಸಿಪಲ್ ಎಂಪ್ಲಾಯರ್ ಆಗಿ ಸರ್ಕಾರ ಇವತ್ತಿನವರೆಗೂ ಇದೆ ಯಾಕೆ ತಾವು ಮಾಡ್ತಾ ಇಲ್ಲ ಇದು ಯಾರು ಮಾಡಿದ ಕಾನೂನು ಕಾರ್ಮಿಕರು ಮಾಡಿದ ಕಾನೂನು ಇದೇ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನು ಮೂವತ್ತು ವರ್ಷದಿಂದ ಒಂದೇ ಒಂದು ಕಾನೂನು ಜಾರಿ ಆಗಿಲ್ಲ ಅಂತಂದ್ರೆ ಏನ್ ಮಾಡ್ತಾ ಇದ್ರಿ ನಿಮ್ಮ ಕಾರ್ಮಿಕ ಇಲಾಖೆ ಏನು ಮಾಡ್ತಿದೆ ಸರ್ಕಾರ ಏನು ಮಾಡ್ತಿದೆ ಮಾದರಿ ಉದ್ಯೋಗದಾತ ಆಗಿರ್ಬೇಕಾಗಿದ್ದಂತ ಸರ್ಕಾರ ಖಾಸಗಿಯವರಿಗಿಂತ ಕಡೆಯಾಗಿ ಈ ರೀತಿಯಲ್ಲಿ ನಡೆಸ್ಕೊಳ್ತಾ ಇರತಕ್ಕಂಥದ್ದು ಬಹಳ ದುರದೃಷ್ಟಕರ ಇದು ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿ ಇಲ್ಲ ಅನ್ಸೋದು ನಾನು ಹೇಳ್ತೀನಿ ಇಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಪರಿಸ್ಥಿತಿ ಹೇಗಿದೆ ಏನಾದ್ರು ನಿಮ್ಮ ಗಮನಕ್ಕೆ ಬಂದಿದೆಯಾ ಅಂದ್ರೆ ಎಲ್ಲಿ ಎಲ್ಲಿ ಯಾವ ರಾಜ್ಯದವರು ಇಂಥದ್ದೊಂದು ಕಾರ್ಮಿಕರಿಗೆ ಸಂಬಂಧಪಟ್ಟಂತಹ ವ್ಯವಸ್ಥೆಯನ್ನ ಅತ್ಯಂತ ಒಳ್ಳೆಯ ರೀತಿಯಾಗಿ ಜಾರಿಗೆ ತಂದಿರುವಂತವರು ನಾವು ಭಾಳ ದೂರ ಹೋಗೋದು ಬೇಡ ಪಕ್ಕದ ತಮಿಳುನಾಡು ಮತ್ತು ಮಹಾರಾಷ್ಟ್ರ ಅಂತ ತಿಳ್ಕೊಳ್ಳೋಣ ಮಹಾರಾಷ್ಟ್ರದೊಳಗಡೆ ಯಾವ ಮೂಟೆ ಬರ್ತಕ್ಕಂಥ ಕಾರ್ಮಿಕರಿಗೂ ಕೂಡ ದಿನಗೂಲಿ ಕೊಡೋದಿಲ್ಲ ಅವರೆಲ್ಲ ಮತ್ತು ನಿಸ ಸಂಜೆ ಖಾಲಿ ಮಾಡ್ಕೊಂಡ್ಬಿಡ್ತಾರೆ ದಿನಗೂಲಿ ಕೊಡೋದಿಲ್ಲ ಎಲ್ಲೇ ಅವ್ರು ಹೊರಲಿ ಯಾವುದೇ ಹತ್ತು ಜನ ವರ್ತಕರ ಹತ್ರ ಹೋಗಿ ಕೆಲಸ ಮಾಡಿ ಅವರೆಲ್ಲರಿಗೂ ಒಂದು ವೇಜ್ ಸ್ಲಿಪ್ ಮಾತ್ರ ಕೊಡ್ತಾರೆ ಬೋರ್ಡ್ಗೆ ಮಾಲೀಕರು ದುಡ್ಡು ಕಟ್ತಾರೆ ಇವರು ಕೂಡ ಬೋರ್ಡ್ಗೆ ಹೋಗಿ ತಿಂಗಳ ಸಂಬಳ ಪಡೀತಾರೆ ಇ ಎಸ್ ಐ ಪಡ್ಕೊಳ್ತಾರೆ ಪಿ ಎಫ್ ಪಡಿತಾರೆ ಪೆನ್ಷನ್ ಪಡ್ಕೊಳ್ತಾರೆ ಇವತ್ತಿಗೂ ಸರ್ಕಾರಿ ನೌಕರರಿಗೆ ಪೆನ್ಷನ್ ಒಟ್ಟೋಗಿದೆ ಎರಡ್ ಸಾವಿರದ ಆರ ನಂತರದಲ್ಲಿ ಆದ್ರೆ ಈ ಹಮಾಲಿ ನೌಕರರು ಕಾರ್ಮಿಕರು ಪೆನ್ಷನ್ ಪಡ್ಕೊಳ್ತಾರೆ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಜಾರಿಗೆ ಬಂತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮಹಾರಾಷ್ಟ್ರ ಮಾತಾಡಿ ವರ್ಕರ್ಸ್ ವೆಲ್ಫೇರ್ ಆಕ್ಟ್ ಅಂತ ಒಂದೊಂದು ತಂದ್ರು ಎಪ್ಪತ್ತೊಂದರಿಂದ ರೂಲ್ಸ್ ಫ್ರೇಮ್ ಆಯಿತು ಬಹಳ ಅದ್ಭುತವಾದಂಥ ಒಂದು ಕಾನೂನು ಪಕ್ಕದ ಮಹಾರಾಷ್ಟ್ರದೊಳಗಡೆ ಇದೆ ನಮ್ಮ ರಾಜ್ಯದಲ್ಲಿ ಇಲ್ಲ ಇದನ್ನ ಎರಡ್ ಸಾವಿರ ಆರರಿಂದ ಸತತವಾಗಿ ನಾವು ಮಹಾರಾಷ್ಟ್ರ ಮಾದರಿಯಲ್ಲಿ ಮೂಟೆ ಹೊರತಕ್ಕಂಥ ಕಾರ್ಮಿಕರಿಗೆ ಕಲ್ಯಾಣ ಕಾಯ್ದೆ ತನ್ನಿ ಅಂತ ಈ ಸರ್ಕಾರಗಳನ್ನು ಕೇಳ್ತಾ ಇದೀವಿ ಇಂದಿನ ಸರ್ಕಾರನ್ ಅವಶ್ಯಕತೆ ಬಹುಶಃ ಬೇರೆ ಎಲ್ರಿಗಿಂತಲೂ ಹೆಚ್ಚಿನ ಅವಶ್ಯಕತೆ ಇವ್ರಿಗೆ ಇದೆ ಅಂತ ಅನ್ಸುತ್ತೆ ಒಂದು ದಿನಕ್ಕೆ ನೂರೈವತ್ತು ಇನ್ನೂರು ಮೂಟೆ ಹೊತ್ತಂತಹ ಮನುಷ್ಯ ಎಷ್ಟು ವರ್ಷ ಅಂತ ಅದೇ ಕೆಲಸ ಮಾಡಿ ಹೌದು ಅವ್ರ ಬೆನ್ನು ಬಾಗಿ ಹೋಗುತ್ತೆ ಕಾಲಿನ ಮೂಳೆ ಸವಿತದೆ ನೀವು ಅವ್ರನ್ನೆಲ್ಲ ನೋಡಿ ಅವರಿಗೆಲ್ಲ ನೀವು ವಯಸ್ಸು ಕೇಳಿದ್ರೆ ನಲವತ್ತೈದು ಐವತ್ತು ಅಂತ ಹೇಳ್ತಾರೆ ಅದು ನಿಮ್ಗೆ ಅವ್ರ ಮುಖದ ಮೇಲೆ ಚಹರೆ ಎಪ್ಪತ್ತು ವಯಸ್ಸಿನ ತರ ಕಾಣ್ತದೆ ಅಲ್ಲಿ ತನಕ ಅವ್ರು ಮೂಟೆ ಹೊರತಾ ಇರ್ತಾರೆ ಒಂದು ದಿವಸ ಇದ್ದಕ್ಕಿದ್ದಾಗೆ ಆತ ನಾಳೆಯಿಂದ ಕೆಲಸಕ್ಕೆ ಬರೋಲ್ಲ ಅಂದ್ರೆ ಆತನ ಜೇಬ್ನಲ್ಲಿ ಒಂದು ಪೈಸಾ ರೊಕ್ಕ ಉಳ್ಕೊಂಡಿಲ್ಲ ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲ ನಾವು ಅವ್ರಿಗೆ ಭಾಳ ದೊಡ್ಡ ದೊಡ್ಡ ಬೋಧನೆಗಳನ್ನು ಮಾಡ್ತೀವಿ ಅವ್ರಿಗೆ ಕೂಡ ಕುಡಿತಾ ಬಿಡಿಸೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ ಹೋಗಿ ಮೆಡಿಕಲ್ ಡಾಕ್ಟ್ರನ್ನ ಕರ್ಕೊಂಡು ಕೌನ್ಸಿಲಿಂಗ್ ಮಾಡಿಸ್ತೀವಿ ಇದೆಲ್ಲ ಆಗಬೇಕಾಗಿರುವಂಥದ್ದು ಅವರ ಡೈಲಿ ಲೋಡನ್ನ ಕಡಿಮೆ ಮಾಡಬೇಕು ಈಗ ಕೆಲವು ಕಡೆ ಐನೂರು ರೂಪಾಯಿ ಕೂಡ ಸಂಪಾದನೆ ಮಾಡ್ತಾರೆ ಹೇಗೆ ಸಂಪಾದನೆ ಮಾಡ್ತಾರೆ ಅಂದರೆ ಹೆಚ್ಚೆಚ್ಚು ಲೋಡ್ನ ತಮ್ಮ ಬೆನ್ನ ಮೇಲೆ ಹಾಕೊಂಡು ಉಳಿದ ಕಾರ್ಮಿಕರಲ್ಲಿ ಕೆಲಸಕ್ಕೆ ಇರೋಂಗೆ ಇವರೇ ಯೂನಿಯನ್ ಮಾಡಿಕೊಂಡು ತಡೆದು

ಬೇರೆ ಬೇರೆ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡೋದಕ್ಕೆ ನಮ್ಮ ಅಧಿಕಾರಿಗಳು ಶಾಸಕರು ಮಂತ್ರಿವರ್ಯರು ವಿದೇಶಗಳಿಗೆ ಹೋಗಿ ಬರ್ತಾರೆ ಅಧ್ಯಯನ ಪ್ರವಾಸಗಳನ್ನು ಮಾಡ್ತಾರೆ ಆದರೆ ಪಕ್ಕದಲ್ಲಿರೋ ಮಹಾರಾಷ್ಟ್ರದಲ್ಲಿ ಎಷ್ಟು ಅದ್ಭುತವಾಗಿ ಇವರೆಲ್ಲರಿಗೂ ಒಂದು ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ ಅನ್ನೋದು ಯಾರ ಗಮನಕ್ಕೂ ಬರ್ತಾ ಇಲ್ವಾ ಹೇಗೆ ಆ ವಿಷಯದ ಬಗ್ಗೆ ನಾನು ಡಾಕ್ಟರ್ ವಾಸೋವ್ರ ಹತ್ರನೂ ಮಾತಾಡ್ತೀನಿ ನಮ್ಮ ಜೊತೆ ಚಂದ್ರಕಾಂತ್ ಕೂಡ ಇರ್ತಾರೆ ಆದರೆ ಅದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಬ್ರೇಕ್